ಸ್ನೇಹಿತರೆ, ಒರಿಸ್ಸಾದ ಕೊರಾಪತ್ ಜಿಲ್ಲೆಯ ಜಯದೇವ್ ಬಾತ್ರಾ ಎಂಬ ವ್ಯಕ್ತಿ ತನ್ನ ಕಬ್ಬಿನ ಗದ್ದೆಯ ಜಮೀನನ್ನು ಅಡವಿಟ್ಟು ಗ್ರಾಮಸ್ಥರಿಗೆ ಸೇತುವೆಯನ್ನು ಕಟ್ಟಿದ್ದಾನೆ. ಬಿದಿರುಗಳಿಂದ ನಿರ್ಮಿಸಿದ ಈ ಸೇತುವೆಯಿಂದಾಗಿ ಸುತ್ತಲಿನ 3 ಗ್ರಾಮಗಳ 10,000 ಜನರಿಗೆ ಉಪಯೋಗವಾಗುತ್ತಿದೆಯಂತೆ. ಅಷ್ಟಕ್ಕೂ ಈತನೇನು ದೊಡ್ಡ ಶ್ರೀಮಂತನಾಗಿರಲಿಲ್ಲ. ಈತ ಅದೇ ನದಿಯಲ್ಲಿ ಅಂಬಿಗನಾಗಿದ್ದು ಜನರನ್ನು ದೋಣಿಯಲ್ಲಿ ಅತ್ತಿಂದಿತ್ತ ದಡ ಸೇರಿಸುತ್ತಿದ್ದ. ಈ ಭಾಗದಲ್ಲಿ ಸೇತುವೆ ಬೇಕೆಂಬುದು ಜನರ ಬಹುಕಾಲದ ಮನವಿಯಾಗಿತ್ತು. ಸರ್ಕಾರ ಕೂಡ ಸೇತುವೆಯೊಂದರ ನಿರ್ಮಾಣ ಕಾಮಗಾರಿ ಶುರುವಾಗಲಿದೆ ಎಂದು 2016ರಲ್ಲಿಯೇ ಘೋಷಿಸಿತ್ತು. ಆದರೆ ಸೇತುವೆಯ ಕಾಮಗಾರಿ ಅಲ್ಲಿ ಪ್ರಾರಂಭವಾಗಲೇ ಇಲ್ಲ. ಜನರನ್ನು ದಡ ಸೇರಿಸುವ ತನ್ನ ದೋಣಿ ಕೂಡ ಹಾಳಾಗಿದ್ದು ಹೆಚ್ಚುತ್ತಿರುವ ಜನರನ್ನು ಸಾಗಿಸಲು ಜಯದೇವ್ ಬಾತ್ರಾಗೆ ಕಷ್ಟವಾಗುತ್ತಿತ್ತು. ಕೊನೆಗೆ ಜನರ ಸಹಾಯದೊಂದಿಗೆ ಬಿದಿರಿನ ಸೇತುವೆಯೊಂದನ್ನು ಈತನೇ ನಿರ್ಮಿಸಲು ಪ್ರಾರಂಭಿಸುತ್ತಾನೆ. ಆದರೆ ಹಣದ ಅಡಚಣೆಯಾದಾಗ ತನ್ನ 3 ಎಕರೆ ಜಮೀನನ್ನೇ 1,00,000 ರೂಪಾಯಿಗೆ ಅಡವಿಟ್ಟು ಸೇತುವೆಯನ್ನು ಈತ ಪೂರ್ಣಗೊಳಿಸುತ್ತಾನೆ. 100 ಮೀಟರ್ ಉದ್ದದ ಈ ಸೇತುವೆಯಲ್ಲಿ 2 ವೀಲರ್ ಕೂಡ ಚಲಾಯಿಸಿಕೊಂಡು ದಾಟಬಹುದು. ಸ್ನೇಹಿತರೆ, ಸರ್ಕಾರಿ ಕೆಲಸಗಳು ಆಗುವವರಿಗೆ ಕೈಕಟ್ಟಿ ಕೂರುವ ಬದಲು ಊರಿಗೆ ಬೇಕಾದ ಸೇತುವೆಯನ್ನು ತಾನೇ ನಿರ್ಮಿಸಿದ 55 ವರ್ಷದ ಜಯದೇವ್ ಬಾತ್ರಾ ಬಗ್ಗೆ ಮೆಚ್ಚುಗೆ ಇದ್ದರೆ ಈ ವಿಡಿಯೋ ಲೈಕ್ ಮಾಡಿ.